ಆರ್ಗ್ಯುಮೆಂಟ್ ಎಲ್ಲ ಕೇಳಿದೆ. ನಿಮ್ಮ ಆರ್ಗ್ಯುಮೆಂಟ್ ಎಲ್ಲ ಈಗಲ್ಟನ್ ಪರವಾಗಿದೆ. ಈಗಲ್ಟನ್ ಅವರಿಗೆ ಅವರು ನಮ್ಮ ಸರ್ಕಾರದ ಭೂಮಿಯನ್ನು ಅತಿಕ್ರಮಣ ಮಾಡಿಕೊಂಡಿದ್ದಾರೆ, ಅಲ್ಲಿ ಗೋಮಾಳ ಸೇರ್ಕೊಂಡಿದೆ, ಖರಾಬ್ ಲ್ಯಾಂಡ್ ಎಲ್ಲ ಸೇರ್ಕೊಂಡ್ಬಿಟ್ಟಿದೆ. ಆ ಕಾರಣದಿಂದ ಅವತ್ತು 982 ಕೋಟಿ ರೂಪಾಯಿ ಅವರು ಕೊಡಬೇಕು ಅಂತ ಆಯಿತು. ಅದರ ಮೇಲೆ ಕೋರ್ಟ್ಗೆ ಹೋಗಿದ್ದಾರೆ. ನೀವು ಹೇಳ್ತೀರಿ ನನ್ನ ಮುಂದೆ ಬರಲಿಲ್ಲ, ಇದು 1 ವರ್ಷ 2 ತಿಂಗಳಿದ್ದೆ. ನೀವು ಮುಖ್ಯಮಂತ್ರಿ ಆಗಿ ನಿಮ್ಮ ಮುಂದೆ ಬರಬೇಕಾಗಿತ್ತು. ಅದು ನೀವು ಅಲ್ಲಿ ರೆಪ್ರೆಸೆಂಟ್ ಮಾಡ್ತಿದ್ದವರು ರಾಮನಗರನ, ನಿಮಗೆಲ್ಲ ಗೊತ್ತಿತ್ತು, ವಿಚಾರ ಗೊತ್ತಿತ್ತು, ಯಾಕೆ ತೀರ್ಮಾನ ಮಾಡಲಿಲ್ಲ? ನೀವ್ಯಾಕೆ ತೀರ್ಮಾನ ಮಾಡಲಿಲ್ಲ? ಅದಕ್ಕಿಂತ ಹಿಂದೆ 2000 ಅಧಿಕಾರದಲ್ಲಿ ಇದ್ರಲ್ಲ, ನೀವು ರಾಮನಗರ ಎಷ್ಟು ದಿನದಿಂದ ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಿ? ಈಗ ನಿಮ್ ಕ್ಷೇತ್ರದಲ್ಲೇ ಬರ್ತದಲ್ಲ ಸರ್. ಸಾರಿ ಸಾರಿ ಸರ್, ಅದು ರಾಮನಗರ ಕ್ಷೇತ್ರ ಹಾಗೇನ್ ಮಾಡ್ತಾ ಇದ್ದೀರಿ? ನಗರಕ್ಕೆ ಬರಲ್ಲ ಅದು. ಈಗ ಹಿಂದೆ ಆಗಿದ್ದಂತ ವಿಚಾರ ತಗೊಂಡು ಇವತ್ತಿನ ಬಜೆಟ್ ಗೆ ಸಂಬಂಧಪಟ್ಟಿದೆ ಇರತಕ್ಕಂತ ವಿಚಾರನ ನೀವು ಪ್ರಸ್ತಾಪ ಮಾಡ್ತಾ ಇದ್ದೀರಲ್ಲ, ನೀವು ಮಾಡ್ಲಿಲ್ಲ ಅಥವಾ ಪ್ರಸ್ತಾಪ ಮಾಡಲಿಲ್ಲ. ಅದಾದ್ಮೇಲೆ 4 ವರ್ಷ ಆದ್ಮೇಲೆ ಕೂಡ ಈಗ ಪ್ರಸ್ತಾಪ ಮಾಡಲಿಲ್ಲ. ಈಗ ಚುನಾವಣಾ ವರ್ಷ ಅಂತೇಳಿ ಇದನ್ನ ಪ್ರಸ್ತಾಪ ಮಾಡ್ತಿದ್ರೆ ಇನ್ ವಾಟ್ ವೇ ಇಟ್ ಇಸ್ ರೆಲೆವೆಂಟ್? ಒಂದ್ ವೇಳೆ ಹಂಗಿದ್ರೆ ಸರ್ಕಾರ ಅವ್ರದಿದೆ, ಏನೇನ್ ತನಿಖೆ ಮಾಡಬೇಕು ಮಾಡಿಸ್ಲಿ, ಕ್ರಮ ತಗೊಳ್ಳಿ. ವಿ ಹ್ಯಾವ್ ನೋ ಅಬ್ಜೆಕ್ಷನ್. ಬಿಜೆಪಿ ಇಸ್ ಇನ್ ಪವರ್. ನೀವೇನ್ ತನಿಖೆ ಮಾಡಬೇಕು ಅಂತ ಮಾಡಿಸಿ, ಯಾರು ತಪ್ಪಿದೆ ಅವ್ರಿಗೆ ಶಿಕ್ಷೆ ಆಗಲಿ. ನಾವು ಈಗಲ್ಟನ್ ಅವರು ಸರ್ಕಾರಿ ಜಮೀನನ್ನು ಅವರು ಕೊಟ್ಟಿರ್ತಕ್ಕಂಥ ಜಮೀನು ಬಿಟ್ಟು ಬೇರೆ ಜಮೀನನ್ನು ಕೂಡ ಒತ್ತುವರಿ ಮಾಡ್ಕೊಂಡಿದ್ದಾರೆ, ಖರಾಬ್ ಲ್ಯಾಂಬಡ್ನ ಉಪಯೋಗಿಸ್ಕೊಂಡಿದ್ದಾರೆ. ಅದು ಕೊಟ್ಟಿದ್ದದ್ದು ಗಾಲ್ಫ್ಗೆ. ಅವರೇನು ಮಾಡಿದ್ದಾರೆ, ಔಷಧಿ ಮನೆಗಳನ್ನೆಲ್ಲ ಕೊಟ್ಟು ಸ್ಕ್ವೇರ್ ಫುಟ್ ಲೆಕ್ಕದಲ್ಲಿ ಮಾರ್ಕೊಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಸ್ಕ್ವೇರ್ ಫೀಟ್ ಆಧಾರದ ಮೇಲೆ ಅದಕ್ಕೆ ಬೆಲೆ ನಿಗದಿ ಮಾಡಿದ್ದದ್ದು. ಅದನ್ನು ಬಿಟ್ಟುಬಿಟ್ಟು ನೀವು ಬಜೆಟ್ ಮಂಡಿಸಿರೋದು 2022-23. ಇದು ಇವೆಲ್ಲ ಇತ್ಯರ್ಥ ಆಗಿರೋದು ಬಹಳ ವರ್ಷಗಳಿಂದ 2011 ಇಲ್ಲಿವರೆಗೆ ಕೋರ್ಟ್ನಲ್ಲಿ ನಡೀತಾ ಇತ್ತು, ಇಲ್ಲಿವರೆಗಿದೆ. ನೀವು 1 ವರ್ಷ 2 ತಿಂಗಳು ಆಗಿದ್ರಲ್ಲ, ಮುಖ್ಯಮಂತ್ರಿ ಆಗಿದ್ರಲ್ಲ, ನನ್ನ ಗಮನಕ್ಕೆ ಬರಲಿಲ್ಲ. ನನ್ನ ಗಮನಕ್ಕೆ ಬಂದಿದ್ರೆ ಅಂದರೆ ಯು ಆರ್ ರೆಪ್ರೆಸೆಂಟಿಂಗ್ ರಾಮನಗರ, ಯು ಆರ್ ದಿ ಚೀಫ್ ಮಿನಿಸ್ಟರ್. ಏನ್ ಮಾಡಿದ್ರಿ ಆಗ? ಏನು ಮಾಡಲಿಲ್ಲ. ಆಗ ಈಗ ಇದನ್ನು ಪ್ರಸ್ತಾಪ ಮಾಡ್ತಾ ಕೂತಿದ್ದೀರಿ. ನಾನು ಹೇಳ್ತೀನಿ ಬಸವರಾಜ ಬೊಮ್ಮಾಯಿ ಅವರೇ, ಅಲ್ಲಿ ಏನಾದರೂ ಇರೆಗ್ಯುಲರಿಟೀಸ್ ನಡೆದರೆ ಇದ್ರೆ, ಅಥವಾ ಈಗಲ್ಟನ್ ಅವನು ಸರಿಯಾಗಿ ಇದ್ದಿದ್ರೆ ಅವನಿಗೆ ಸಹಾಯ ಮಾಡಿ. ಮಾಡಿಲ್ಲ, ಜಮೀನನ್ನ ಸರ್ಕಾರ ಜಮೀನನ್ನ ಕಬಳಿಸ್ಕೊಂಡಿದ್ದಾನೆ. ಮತ್ತೆ ಅವನು ಕೊಡಬೇಕಾಗತ್ತೆ ದುಡ್ಡು ಅನ್ನೋದಾದ್ರೆ ಕ್ಯಾಬಿನೆಟ್ ಇಂದಿನ ರೆವಿನ್ಯೂ ಮಂತ್ರಿಗಳಿಗೆ ತೀರ್ಮಾನ ಮಾಡಿದ್ದಾರೆ, ಅದ್ರ ಪ್ರಕಾರ ದುಡ್ಡು ವಸೂಲು ಮಾಡಿ. ಯಾರನ್ಗೆ ಶಿಕ್ಷೆ ಆಗಬೇಕು ಶಿಕ್ಷೆ ಕೊಡಿ. ನೀವು ಅಧಿಕಾರದಲ್ಲಿ ಇದ್ರಿ, ನಾವು ಅಧಿಕಾರದಲ್ಲಿ ಇಲ್ಲ. ವಿ ಆರ್ ನಾಟ್ ಇನ್ ಪವರ್. ಸುಮ್ಮನೆ ಏನೋ ರಾಜಕಾರಣಕ್ಕೋಸ್ಕರವಾಗಿ ಏನೋ ಮಾತಾಡೋದಿಲ್ಲ, ಮಾತಾಡಬಾರದು. ಅದರಿಂದ ಏನು ಲಾಭ ಏನಾಗಲ್ಲ ನಿಮಗೆ. ಸರ್ ಒಂದೇ ಒಂದು ನಿಮಿಷ ಸರ್, ನಾನು ಸರ್ ಒಂದೇ ಒಂದು ನಿಮಿಷ ಸರ್, ನನಗೆ ಅಧ್ಯಕ್ಷ ಒಂದು ಪರ್ಸನಲ್ ಡಿಫಿಕಲ್ಟಿ ಬಂದ್ಬಿಟ್ಟಿದೆ. ಈ 2018 ಅಸೆಂಬ್ಲಿ ಎಲೆಕ್ಷನ್ ರಿಸಲ್ಟ್ಸ್ ಬಂತಲ್ಲ, BJP ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಯಿತು, ನಮಗೆ ತಕಡಿ ಮೇಲೆ ಕೇಳಲಿಲ್ಲ, ನಮಗೆ ಸಭೆ ಇಲ್ಲ, ನೋಟಿಸ್ ಇಲ್ಲ, ಏನಿಲ್ಲ ಸರ್. ಕುರಿಗಳನ್ನ ಹೊತ್ಕೊಂಡು ಹೋದಂಗೆ ಅನಾಮತ ತಗೊಂಡೋಗಿ ಒಂದು ಕಡೆಗೆ ಹಾಕ್ಬಿಟ್ರು. ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಕೂಡ ಗೊತ್ತಿಲ್ಲ ನನಗೆ, ಅಷ್ಟೆಲ್ಲ ಪರಿಚಯ ಇಲ್ಲ ಸರ್ ಅವೆಲ್ಲ. ಈಗ ಇವ್ರ ಮೇಲಿಂದ ಮೇಲೆ ಹೇಳ್ತಾ ಇದ್ರೆ ಇದಕ್ಕೆ ಇಲ್ಲಿಗೆ ಕರ್ಕೊಂಡು ಹೋಗಿದ್ದು ನಮ್ಮನ್ನ. ಆವಾಗ ಜೋಡೆತ್ತುಗಳು 2 ಒಟ್ಟಿಗೆ ಇದ್ದವು ಸರ್, ತಗೊಂಡೋಗಿ ಅಲ್ಲಿ ಹಾಕ್ಬಿಟ್ರು ನಮ್ಮನ್ನ. ಬಟ್ಟೆ ಇಲ್ಲ, ಬರೇ ಇಲ್ಲ. ಆಮೇಲೆ ಸ್ಪೆಷಲ್ ಫ್ಲೈಟ್ ಅಂದರು, ಫ್ಲೈಟು ಬರಲಿಲ್ಲ. ಅದ್ಯಾವುದೋ ಬಸ್ ಬಂತು, ಅದು ಸರಿ ಇಲ್ಲ. ನಮಗೆ ಬೆಳಗಿನ ಜಾವ ನೇಚರ್ ಕಾಲ್ ಆನ್ಸರ್ ಮಾಡಬೇಕು. ಆ ನೀರು ಕೊಡ್ತಾರಲ್ಲ ಸರ್ ವಾಟರ್ ಬಾಟ್ಲು, ಅದು ತಗೊಂಡು ಅಲ್ಲೆಲ್ಲೋ ಬಯಲು ಪ್ರದೇಶದಲ್ಲಿ ಹೋಗಿ ನಮ್ಮ ಮನೆ ಬರೋ ಸರ್. ಅಲ್ಲಿಂದ
ಅಲ್ಲಿ ಹೋಗಿ ಸೇರಷ್ಟೊತ್ತಿಗೆ ಸುಪ್ರೀಂ ಕೋರ್ಟಲ್ಲಿ ಅರ್ಧ ರಾತ್ರಿಯಲ್ಲಿ ತೀರ್ಮಾನ ಆಗಿತ್ತು. ಮತ್ತೆ ಬೆಳಗ್ಗೆ ಬಸ್ಸು ಸರ್, ಮತ್ತೆ ಸದ್ಯಕ್ಕೆ ಅಲ್ಲಿ ಹಾಕಲಿಲ್ಲ. ಈಗ ನಮಗೇನು ಭಯ ಅಂದರೆ ನಾವು ಅಲ್ಲಿದ್ವಲ್ಲ, ನಾವು ದುಡ್ಡು ಕಟ್ಟಿಲ್ಲ, ನಮ್ಮದೇನಾದರೂ ಅಪರಾಧ ಇದ್ದರೆ ಅಲ್ಲಿದ್ದಕ್ಕೆ ನಮಗೇನಾದರೂ ಜುಲ್ಮಾನ ಸ್ವಲ್ಪ ರೀಸನಬಲ್ ಆಗಿ ಹಾಕಿ ಸರ್, ಜಾಸ್ತಿ ಹಾಕಿದ್ರೆ ಕಟ್ಟೋ ಶಕ್ತಿ ಇಲ್ಲ. ಗೋಳಿಗಳು ಕಾಳಗಕ್ಕೆ ಬಿದ್ದಾಗ ಸಣ್ಣ ಸಣ್ಣ ಕರುಗಳೆಲ್ಲ ಸತ್ತೋಯ್ತವೆ ಸರ್. ಅಧ್ಯಕ್ಷರೇ, ಇಲ್ಲಿ ನಾನು ಅವರ ಇದಕ್ಕೆ ಆರ್ಗ್ಯುಮೆಂಟ್ಗೆ ಹೋಗಲ್ಲ, ಈಗ ಅದರ ಅವಶ್ಯಕತೆ ಇಲ್ಲ, ಅದರ ಅವಶ್ಯಕತೆ ಇಲ್ಲ. ಇವೆಲ್ಲ ರಾಜಕಾರಣದಲ್ಲಿ ಜನಾದೇಶಗಳಾದಾಗ ಒಂದೊಂದು ಬಾರಿ ಒಂದೊಂದು ಡಿಸಿಷನ್ಗಳಾಗ್ತವೆ. ಅದಕ್ಕೇನು ನಾನೇ ಪಾರ್ಟಿ ನಾನೇ ಮಾಡಬೇಕು ಅಂತ ಬಂದಿದ್ದಲ್ಲ, ಅದು ಅವ್ರ ಪಕ್ಷಕ್ಕೆ ಸೇರ್ಕೊಂಡಿದ್ದು, ನಂಗೆ ಸೇರಿದ್ದಲ್ಲ. ಅದು ಹಳೆ ಬಸ್ ಮಾಡಿದ್ರು, ಸ್ಪೆಷಲ್ ಫ್ಲೈಟ್ ಮಾಡೋಕ್ಕೆ ಹೇಳಿದ್ರು, ಅದೆಲ್ಲ ಅವ್ರಿಗೆ ಸೇರಿದ್ದು, ನನಗೇನು ಸಂಬಂಧಿಸಿ ನನ್ನ ಕಟ್ಕೊಂಡೆ, ಅದೇನು ನನಗೆ ಸಂಬಂಧಪಟ್ಟಿದ್ದಲ್ಲ. ದಯಮಾಡಿ ತಪ್ಪು ತಿಳ್ಕೊಳ್ಬೇಡಿ, ನನಗೇನು ಸಂಬಂಧ ಹೇಳಿಲ್ಲ. ಅಧ್ಯಕ್ಷ, ದಯವಟ್ಟು ಆಗೋದು ಬೇಡ. ಈಗ ವಿರೋಧ ಪಕ್ಷದ ನಾಯಕರು ಕೆಲವು ನನ್ನ ಮುಂದೆ ಪ್ರಶ್ನೆ ಇಟ್ಟಿದ್ದಾರೆ. ನೀವು ರಾಮನಗರ ರೆಪ್ರೆಸೆಂಟ್ ಮಾಡ್ತಕ್ಕಂಥವ್ರು, 2006 ಯಾಕೆ ತೀರ್ಮಾನ ತಗೊಳ್ಳಿಲ್ಲ, ಆಗ ಮುಖ್ಯಮಂತ್ರಿ ಆಗಿರಲಿಲ್ವಾ, ಈಗ ಮೊನ್ನೆ 18 ಮುಖ್ಯಮಂತ್ರಿ ಆಗಿದ್ರಿ, ನಿಮಗೆ ವಿಷಯಗಳು ಗೊತ್ತಿರಲಿಲ್ವಾ, ತಗೋಬೋದಾಗಿತ್ತಲ್ಲ ನೀವೇ ಅಂತ ಹೇಳಿದ್ದಾರೆ. ಈ ಸಬ್ಜೆಕ್ಟು ಪ್ರಾರಂಭ ಆಗಿರತಕ್ಕಂಥದ್ದು 2009 ಅವತ್ತಿನ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಅವರೇನು ಕೋರ್ಟ್ಗೆ ಹೋದರು, ಕೋರ್ಟ್ನಲ್ಲಿ ಅವರೇನು ಕೋರ್ಟಿಂದ ಒಂದು ಸಮನ್ಸ್ ಇದ್ಕೊಟ್ಟ ಮೇಲೆ ಅವರಿಂದ ಮಾಹಿತಿಗಳು ಕೇಳಿದಾಗ ಅವತ್ತಿನ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಅವರು ಅಫಿಡವಿಟ್ ಹಾಕೊಂಡಿರೋದು. ನನಗೆ ಈಗಲ್ಟನ್ಗೂ ನನಗೂ ಹೋಟೆಲ್ ಹೋಗಿದ್ದೀನಿ, ಅಲ್ಲಿ ಹಲವಾರು ಬಾರಿ ಹೋಗಿದ್ದೀವಿ. ರಾಜಕೀಯದ ಸನ್ನಿವೇಶಗಳಲ್ಲಿ ನಾವು ನಮ್ಮ ಶಾಸಕರ ಜೊತೆ ಹಲವಾರು ಬಾರಿ ಅಲ್ಲಿ ತಂಗಿದ್ವಿ. ರಕ್ಷಣೆ ಪಡ್ಲಿಕ್ಕೆ ಕೇಳಿದ್ರಲ್ಲ, ಯಾವುದೋ ಡಕೋಟೋ ಬಸ್ ಕಳೋದೇ ಅಲ್ಲ, ಆ ರೀತಿ ನಾವು ನಡೆಸಿದ್ದೀವಿ. ನಾನು ಇಲ್ಲ ಅಂತ ಹೇಳೋದಿಲ್ಲ, ಆದರೆ ಅವ್ರ ವ್ಯವಹಾರಗಳಿಗೂ ನನಗೂ ಸಂಬಂಧ ಇರಲಿಲ್ಲ. ಇದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನನ್ನ ಗಮನಕ್ಕೆ ಇದು ಬಂದಿದ್ದು ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆಯಲ್ಲಿ ಈ 982 ವಿಷಯದಲ್ಲಿ ಅವರೇನು ಕೋರ್ಟ್ಗೆ ಹೋಗಿದ್ರು, 2 ನಂತರ ಮೊನ್ನೆ ಏನು ತೀರ್ಪು ಬಂದಿರತಕ್ಕಂಥದ್ದನ್ನು ಪತ್ರಿಕೆಯಲ್ಲಿ ಓದಿದೆ. ಆ ಪತ್ರಿಕೆಯಲ್ಲಿ ಓದಂಥ ಹಿನ್ನೆಲೆ ಒಳಗೆ ಅಧ್ಯಕ್ಷರೇ, ನಾನು ಫಸ್ಟ್ ಟೈಮ್ ಫೋನ್ ಮಾಡಿದೆ. ನಾನೇ ಏನಪ್ಪ ಇದು ನಿಮ್ಮ ಸಮಸ್ಯೆ ಈ ಮಟ್ಟಕ್ಕಾಗಿದೆಯಲ್ಲ, ಯಾತಿಗೆ ಬಂದು ನನ್ನ ಮುಂದೆ ಹೇಳಲಿಲ್ಲ ಇದನ್ನು ಮೊದಲೇ 10 ಸಾಲ್ವ್ ಮಾಡೋದಂಥ ಸಬ್ಜೆಕ್ಟ್ ಇದು, ಬಂದು ಯಾಕೆ ಹೇಳಲಿಲ್ಲ ಅಂತ. ಇಲ್ಲ